ನಮಸ್ಕಾರ, ಎಡಿಷನಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಜಿಎಸ್ ಬಸವರಾಜರವರು ಐದನೇ ಬಾರಿಗೆ ಬಿಜೆಪಿಯ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರನ್ನು ಪರಾಭವಗೊಳಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಜಿಎಸ್ ಬಸವರಾಜರವರು ಐದನೇ ಬಾರಿಗೆ ಸಂಸದರಾಗಿ ಆಯ್ಕೆಯಾದರು. ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಡಿ ದೇವೇಗೌಡರವರು ಮೈತ್ರಿ ಅಭ್ಯರ್ಥಿಯಾಗಿ ಪರಾಭವಗೊಂಡರು. ಬಸವರಾಜರವರು 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಗಳಿಸಿದರು. ಐದನೇ ಬಾರಿಗೆ ಆಯ್ಕೆಯಾಗಿರುವ ಜಿಎಸ್ ಬಸವರಾಜರವರು ಪ್ರಧಾನಿ ಮೋದಿರವರ ಸಂಪುಟದಲ್ಲಿ ಸಚಿವರಾಗುವ ಸಾಧ್ಯತೆಗಳಿದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಯಲ್ಲಿ ಆರಂಭದಲ್ಲಿ ದೇವೇಗೌಡರು ಮುನ್ನಡೆ ಸಾಧಿಸಿದಾದರೂ ಅನಂತರ 3 ಸುತ್ತಿನಿಂದ 12 ಸುತ್ತಿನವರೆಗೂ ಜಿಎಸ್ ಬಸವರಾಜರವರೇ ಮುನ್ನಡೆ ಸಾಧಿಸುತ್ತಾ ಬಂದರು. ಬಸವರಾಜರವರು 5,000 ಮತಗಳ ಮುನ್ನಡೆಯಿಂದ 8,000, 10,000, 12,000, ಅನಂತರ 20,000 ಮತಗಳ ಮುನ್ನಡೆಯಲ್ಲಿ ಸಾಗಿದರಾದರೂ ದೇವೇಗೌಡರು ಮುನ್ನಡೆ ಸಾಧಿಸಲು ಸಾಧ್ಯವಾಗಲಿಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ 16,08,000 ಒಟ್ಟು ಮತದಾರರ ಪೈಕಿ 12,41,578 ಮತದಾರರು ಆಗಿದ್ದು, ಇದರಲ್ಲಿ ಸಂಜೆ ವೇಳೆಗೆ ದೇವೇಗೌಡರಿಗೆ 5,29,825 ಮತಗಳು ಲಭ್ಯವಾದರೆ ಬಸವರಾಜರವರಿಗೆ 5,49,528 ಮತಗಳು ಲಭಿಸಿದ್ದು, 10,000ಕ್ಕೂ ಹೆಚ್ಚು ಮತಗಳು ನೋಟಾಗಿದ್ದು. ಸಿಪಿಐ ಅಭ್ಯರ್ಥಿ ಶಿವಣ್ಣರವರು 12,000ಕ್ಕೂ ಹೆಚ್ಚು ಮತ ಪಡೆದರೆ ಪಕ್ಷೇತರ ಅಭ್ಯರ್ಥಿ ಜೆಕೆ ಸಮೀರವರು 3,000ಕ್ಕೂ ಹೆಚ್ಚು ಮತ ಪಡೆದರು. ನನ್ನ ಈ ಗೆಲುವು ಕಾರ್ಯಕರ್ತರ ಗೆಲುವಾಗಿದ್ದು ಮೋದಿರವರ ಅಲೆ ಸಹ ಈ ಚುನಾವಣೆಯಲ್ಲಿ ಭಾರಿ ಪರಿಣಾಮ ಬೀರಿತು ಎಂದು ನೂತನ ಸಂಸದರಾಗಿ ಆಯ್ಕೆಯಾದ ಬಸವರಾಜರವರು ಸುದ್ದಿಗಾರರೊಂದಿಗೆ ಪ್ರತಿಕ್ರಿಯಿಸಿದರು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ತುಮಕೂರು ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಅಗತ್ಯ ಇರಲಿಲ್ಲ, ಹಾಸನ ಕ್ಷೇತ್ರದಲ್ಲಿ ಸ್ಪರ್ಧಿಸುವ ಮೂಲಕ ಮಣ್ಣಿನ ಮಗನೆಂದು ಹೆಸರು ಪಡೆಯಬಹುದಿತ್ತೆಂದು ಬಸವರಾಜ್ ವ್ಯಂಗ್ಯ ಮಾಡಿದರು. ಸಚಿವ ಎಚ್ಡಿ ರೇವಣ್ಣರವರು ಜಿಲ್ಲೆಗೆ ನೀರು ನೀಡಿದ ತಪ್ಪಿನಿಂದಾಗಿ ದೇವೇಗೌಡರು ಈ ಚುನಾವಣೆಯಲ್ಲಿ ಸೋಲಲು ಕಾರಣವಾಯಿತೆಂದು ವಿಶ್ಲೇಷಿಸಿದರು. ಅಂದ್ರೆ ನೀರಿಂದ ತುಮಕೂರಿಗೆ ಅನ್ಯಾಯ ಆಗಿದೆ ಜಿಲ್ಲೆಗೆ ಅನ್ನೋದನ್ನು ನೀರ್ ಬಿಟ್ಟಿಲ್ಲ, ನಮ್ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಿದೆ ಅನ್ನೋದೇ ತುಮಕೂರು ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಆದ್ಯತೆ ನೀಡುವ ಜೊತೆಗೆ ನೇತ್ರಾವತಿ ಜೊತೆಗೆ ಶರಾವತಿಯನ್ನ ತರುವ ಉದ್ದೇಶವಿದೆ ಎಂದು ಬಸವರಾಜರವರು ಹೇಳಿದರು. ಈ ಸಂದರ್ಭದಲ್ಲಿ ತಿಪಟೂರು ಶಾಸಕ ಬಿಸಿ ನಾಗೇಶ್, ತುರುವೇಕೆರೆ ಕ್ಷೇತ್ರದ ಶಾಸಕ ಮಸಾಲ ಜಯರಾಮ್, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ ಜೆಸಿ ಮಾಧುಸ್ವಾಮಿ, ಮಾಜಿ ಎಂಎಲ್ಸಿ ಡಾಕ್ಟರ್ ಎಂಆರ್ ಹುಲಿನಾಯ್ಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಬಿಜೆಪಿ ಜಯಭೇರಿ ಬಾರಿಸುತ್ತಿದ್ದಂತೆಯೇ ನೂರಾರು ಅಭಿಮಾನಿಗಳು ವಿಜಯೋತ್ಸವ ಆಚರಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಜಿಎಸ್ ಬಸವರಾಜರವರು ಸಂಸದರಾಗಿ ಐದನೇ ಬಾರಿಗೆ ಆಯ್ಕೆಯಾಗಿದ್ದು, ತುಮಕೂರಿನಲ್ಲಿ ಅಭಿಮಾನಿಗಳು ಕಾರ್ಯಕರ್ತರು ಅದ್ದೂರಿಯಿಂದ ವಿಜಯೋತ್ಸವ ಆಚರಿಸಿದರು. ಜಿಎಸ್ ಬಸವರಾಜರವರು 15,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರಾದ ಸುದ್ದಿ ತಿಳಿದ ಬಿಜೆಪಿ ಕಾರ್ಯಕರ್ತರು ಮತ ಎಣಿಕೆ ಕೇಂದ್ರದ ಮುಂಭಾಗವೇ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಬಸವರಾಜರವರು ವಿವಿಧ ಕ್ಷೇತ್ರಗಳ ಬಿಜೆಪಿ ಶಾಸಕರುಗಳೊಂದಿಗೆ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಶಿವಕುಮಾರ ಸ್ವಾಮೀಜಿ ವೃತ್ತದಿಂದ ಹೊರಟ ವಿಜಯೋತ್ಸವವು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಹಿಳಾ ಬಿಜೆಪಿ ಮುಖಂಡರುಗಳು ವಿಜಯೋತ್ಸವದಲ್ಲಿ ಮುಖಂಡರುಗಳೊಂದಿಗೆ ಹೆಜ್ಜೆ ಹಾಕಿದರು. ಬಿಜೆಪಿ ಕಾರ್ಯಕರ್ತರು ಪಕ್ಷದ ಬಾವುಟ ಹಿಡಿದು ನಗರದಲ್ಲಿ ಬೈಕ್ ರ್ಯಾಲಿ ನಡೆಸಿ ಸಂಭ್ರಮಿಸಿದರು. ¶¶
ಠಾಣೆ ತಾಲೂಕಿನ ಉಪಾರ್ಪೇಟೆ ಗ್ರಾಮ ಪಂಚಾಯತಿಗೆ ನೇರಿಗಾಗಿ ಒತ್ತಾಯಿಸಿ ಖಾಲಿ ಬೇಂದಿಗೆಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ಚಿಂತಾಮಣಿ ತಾಲೂಕಿನ ಉಪಾರ್ಪೇಟೆ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರು ನೀರಿಗಾಗಿ ಒತ್ತಾಯಿಸಿ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ಬಂದು ಗ್ರಾಮ ಪಂಚಾಯತಿ ಮುಂದೆ ಕುಳಿತು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಸುಮಾರು 2 ತಿಂಗಳಿನಿಂದ ಗ್ರಾಮಕ್ಕೆ ಕುಡಿಯುವ ನೀರನ್ನು ಪೂರೈಸಿಲ್ಲ. ಗ್ರಾಮ ಪಂಚಾಯತಿ ಸಿಬ್ಬಂದಿ ನೀರು ಪೂರೈಕೆಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆಂದು ದೂರಿದರು. ಗ್ರಾಮದಲ್ಲಿ ಕೆಲವರು ಅಕ್ರಮವಾಗಿ ಮೋಟಾರ್ಗಳನ್ನು ಅಳವಡಿಸಿರುವುದಲ್ಲದೆ ಗ್ರಾಮ ಪಂಚಾಯಿತಿಯ ಜಲಗಾರರು ಹೋಟೆಲ್ಗಳಿಗೆ ನೀರು ಸರಬರಾಜು ಮಾಡುತ್ತಿದ್ದಾರೆ. ಮನೆಗಳಿಗೆ ನೀರು ಸರಬರಾಜು ಮಾಡಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಆರೋಪಿಸಿದರು. ಅನೇಕ ಬಾರಿ ಗ್ರಾಮ ಪಂಚಾಯಿತಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಪ್ರತಿ ಬಾರಿಯೂ ಕೇವಲ ಭರವಸೆಗಳಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂದರು. ಪ್ರತಿಭಟನಾ ಸ್ಥಳಕ್ಕೆ ಪಿಡಿಒ ಆಗಮಿಸಿ ಎಂದಿನಿಂದ ನೀರಿನ ಸಮಸ್ಯೆ ಬಗೆಹರಿಸಲು ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುತ್ತೇವೆಂದು ಭರವಸೆ ಕೊಟ್ಟ ನಂತರ ಪ್ರತಿಭಟನೆಯನ್ನ ಹಿಂಪಡೆದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಜಾ ರಾಜ್ಯ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಸೈಯದ್ ಜಿಯಾವುಲ್ಲಾ, ಸೈಯದ್ ಆಯಿಷಾ ಗೌಸಿಯಾ, ರಿಜಿನಾ ವಹೀದ್ ಬಿಬಿಯಾ, ನೌಷದ್ ರಿಜ್ವಾನ್, ನಜೀಮಾ ಅಲ್ತಾಫ್, ರಮೇಶ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಭಾಗವಹಿಸಿದರು. ಕೊರಟಗೆರೆ ಮಾದಿಗಿರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಬಾವುಟ ಹಿಡಿದು ಸಂಭ್ರಮಿಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಿಎಸ್ ಬಸವರಾಜುರವರು ಜಯ ಗಳಿಸಿದ್ದಕ್ಕಾಗಿ ಕೊರಟಗೆರೆ ಮತ್ತು ಮಾದಿಗಿರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಿಸಿದರು. ಕೊರಟಗೆರೆಯಲ್ಲಿ ಬಿಜೆಪಿ ಮುಖಂಡರೊಂದಿಗೆ 100 ಮಂದಿ ಪಕ್ಷದ ಬಾವುಟ ಹಿಡಿದು ಬಿಜೆಪಿ ಪರ ಘೋಷಣೆಗಳನ್ನು ಕೂಗಿ ಪಟ್ಟಣದಲ್ಲಿ ರ್ಯಾಲಿ ನಡೆಸಿದರು. ಕೇಂದ್ರದಲ್ಲಿ ಮೋದಿ ಹಾಗೂ ತುಮಕೂರಿನಲ್ಲಿ ಬಸವರಾಜ ಜಯ ಗಳಿಸಿದ್ದಕ್ಕಾಗಿ ಕಾರ್ಯಕರ್ತರು ಸಂಭ್ರಮಿಸಿದರು. ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ಬಸವರಾಜು ಅವರು ಮುಂದೆ ನೀವು ಕೇಂದ್ರದಲ್ಲಿ ಒಳ್ಳೆಯ ಸ್ಥಾನ ಗಳಿಸೋರಿದ್ದಾರೆ. ಬೆಂಗಳೂರು ಜಿಲ್ಲೆಗೆ ಒಳ್ಳೆ ನೀರಾವರಿ ಯೋಜನೆಗಳನ್ನು ತರೋರಿದ್ದಾರೆ. ಹಾಗಾಗಿ ಎಲ್ಲ ಮತದಾರರಿಗೆ ಕೃತಜ್ಞತೆಗಳನ್ನು ನಾವು ಕೊರಟಗೆರೆ ಮಂಡಲದಿಂದ ತಿಳಿಸ್ತಾ ಇದ್ದೀವಿ. ಪ್ರೂವ್ ಆಗಿದೆ ನೋಡಿದ್ರೆ ಮೋದಿ ಸುನಾಮಿನೇ ಎಂದ್ಬಿಟ್ಟು ತುಂಬ ಹೆಚ್ಚು ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೀವಿ. ಅದರಿಂದ ಇವಾಗ ಒಳ್ಳೆ ಆಡಳಿತ ಕೊಡೋದಕ್ಕೆ ಮತ್ತು ಇನ್ನೂ ಚೆನ್ನಾಗಿ ಒಳ್ಳೆ ಆಡಳಿತ ಕೊಡೋದಕ್ಕೆ ಇನ್ನೂ ಒಳ್ಳೆ ಆಡಳಿತ ಕೊಡೋದಕ್ಕೆ ಇವಾಗ ಅವಕಾಶ ಸಿಕ್ಕಂತಾಗಿದೆ. 5 ವರ್ಷದಲ್ಲಿ ಎಷ್ಟು ಯೋಜನೆಗಳು ತಂದಿರೋ ಅದರ ಹತ್ತು ಹೊಸ ಯೋಜನೆಗಳು ತರ್ತಾರೆ ಮೋದಿಯವರು. ಒಳ್ಳೆ ನಾಯಕತ್ವಕ್ಕೆ ಬೆಂಬಲ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಡೀ ದೇಶದ ಜನ ಒಟ್ಟಾಗಿ ಈ ಸಲ ಬಿಜೆಪಿ ಮತ್ತು ಎನ್ಡಿಎ ಮೈತ್ರಿಕೂಟಕ್ಕೆ. ಇದೇ ಸಂದರ್ಭದಲ್ಲಿ ಮಾದಿಗಿರಿಯಲ್ಲೂ ಬಿಜೆಪಿ ಕಾರ್ಯಕರ್ತರು ಪಕ್ಷದ ಪರ ಘೋಷಣೆಗಳನ್ನು ಸಂಭ್ರಮ ಪಟ್ಟರು. ಪಕ್ಷ ಗೆದ್ದಿದೆ ಅಂದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಬಿಜೆಪಿಗೆ ಪಕ್ಷ ಗೆದ್ದಿದೆ ಅಂದ್ರೆ ಕೇಂದ್ರದೊಳಗೆ ನರೇಂದ್ರ ಮೋದಿ ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಮೋದಿ ಅಲೆಯೊಳಗೆ ಆದ್ರೆ ತುಮಕೂರಿನೊಳಗೆ 4 ಸರಿ ಸಂಸದರಾದ ಜಿ ಎಸ್ ಬಸವರಾಜ್ ಅವರು, ಈ ಮಾಜಿ ಪ್ರಧಾನಿ ದೇವೇಗೌಡ, ಮಾಜಿ ಪ್ರಧಾನಿ ಅಲ್ವೇನ್ರಿ, ತುಮಕೂರಿಗೆ ಯಾಕೆ ನಿಲ್ಕೋಬೇಕು? ಬಂದು ಹೋಗಿ ಉತ್ತರ ಪ್ರದೇಶದಾಗೋ ಬಿಹಾರ್ನಾಗೋ ರಾಜಸ್ಥಾನದಾಗ ನಿಲ್ಕಿಲ್ಲಕ್ಕಲ್ವ ಮಾಜಿ ಪ್ರಧಾನಿ. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದಿಂದ ಇಫ್ತಿಯಾರ್ ಕೂಟ ನಡೆಯಿತು. ಚಿಂತಾಮಣಿ ನಗರದ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಮುಸ್ಲಿಂ ಅಧಿಕಾರಿಗಳು ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಇಫ್ತಿಯಾರ್ ಕೂಟ ಏರ್ಪಡಿಸಲಾಗಿತ್ತು. ಇಫ್ತಿಯಾರ್ ಕೂಟದಲ್ಲಿ ಮುಸ್ಲಿಂ ಬಾಂಧವರ ಜೊತೆಗೆ ಹಿಂದೂ ಬಾಂಧವರು ಕೂಡ ಭಾಗವಹಿಸಿದ್ರು. ಈ ವೇಳೆ ಮುಖಂಡ ಕೆಎಸ್ ನೂರುಲ್ಲಾ ಮಾತನಾಡಿ, ಕಳೆದ ಕೆಲ ವರ್ಷಗಳಿಂದ ಈ ಡಿಪೋದಲ್ಲಿ ಇಫ್ತಿಯಾರ್ ಕೂಟವನ್ನು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಮಾಡಿಕೊಂಡು ಬಂದು ರಾಜ್ಯದಲ್ಲಿ ಡಿಪೋ ಮಾದರಿಯಾಗಿದೆ ಎಂದರು. ಎಲ್ಲರಿಗೂ ರಂಜಾನ್ ಮಾಸದ ಶುಭಾಶಯಗಳನ್ನು ಹೇಳ ಬಯಸ್ತಾ ಇದ್ದೇನೆ. ಒಂದು ವೇಳೆ ಈ ದಿನ ನಡೀತಾ ಇರೋದು ಒಂದು ಸಣ್ಣ ಕಾರ್ಯಕ್ರಮ ಆಗಿದ್ರು ಕೂಡ, ಸಂಖ್ಯೆಯಲ್ಲಿ ಕಡಿಮೆ ಇದ್ರು ಕೂಡ, ಇದರ ಅರ್ಥ ಮತ್ತು ಸಂದೇಶ ಇಡೀ ದೇಶಕ್ಕೆ ಹರಡ್ತದೆ ಅಂತ ಹೇಳಿದ್ರಲ್ಲಿ ತಪ್ಪಾಗಲಾರದು. ಕರ್ನಾಟಕ ರಾಜ್ಯದ ಯಾವುದೇ ಡಿಪೋದಲ್ಲಿ ಮಾಡದೇ ಇರುವಂತಹ ಒಂದು ಪವಿತ್ರ ಕಾರ್ಯಕ್ರಮವನ್ನು ಈ ಚಿಕ್ಕ ಡಿಪೋದಲ್ಲಿ ಮಾಡ್ತಾ ಇರೋದು ಇಡೀ ನಮ್ಮ ರಾಜ್ಯಕ್ಕೆ ಅಲ್ಲ ದೇಶಕ್ಕೆ ಮಾದರಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಕರ್ನಾಟಕ ವ್ಯವಸ್ಥಾಪಕ ಶಂಕರ್ ಮಾತನಾಡಿ, ಈ ಇಫ್ತಿಯಾರ್ ಕೂಟದಲ್ಲಿ ಅನ್ಯ ಧರ್ಮೀಯರು ಪಾಲ್ಗೊಂಡು ಯಶಸ್ವಿಗೊಳಿಸಿರುವುದು ಸಾರಿಗೆ ನೌಕರರ ಧರ್ಮ ಸಹಿಷ್ಣುತೆಯನ್ನು ಪ್ರತಿಬಿಂಬಿಸಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಅದು ನಮಗೆ ಗೊತ್ತೇ ಇಲ್ಲ, ನಮ್ಮಲ್ಲಿ ನಾವೇ ಈಗ ನಾವು ಯಾವ ತರ ಇದೀವಿ ಇಲ್ಲಿ ಅಂದ್ರೆ, ನಮ್ಗೀಗ ನಮ್ ವಿಡಿಯೋ ಸಾಹೇಬ್ ಹೇಳಿದೆ, ನಾವು ಫಂಕ್ಷನ್ ಮಾಡ್ತೇವೆ ಸರ್, ಇವರು ಮಾಡ್ತಾ ಇದ್ದಾರೆ, ನಮಗೆ ಫಂಕ್ಷನ್ ಮಾಡದೆ ಗೊತ್ತಾಗ್ತಾ ಇಲ್ಲ, ನಮ್ ಪಡೆಗೆ ಆರಾಮಾಗಿ ಗಾಡಿಗಳು ಹೋಗ್ತೇನೆ ಇದೆ.
ಆತರ ಈ ತರ ಮಾಡಿದಾಗ ನಾವೆಲ್ಲ ಎಲ್ಲ ಯಾವುದೇ ಕಾರ್ಯಕ್ರಮ ಆದ್ರೂ ನಾವು ಸ್ವಾಗತ ಮಾಡ್ಬೋದು. ಅದ್ರಿಂದ ಇಲ್ಲಿ ಏನ್ ಮಾಡ್ತೀವಿ, ನಾವು ಯಾವ್ದಾದ್ರು ಒಂದು ಫಂಕ್ಷನ್ ಮಾಡಿದ್ರೆ ಅದು ಪ್ರತಿ ಒಂದು ಇದಕ್ಕೆ ಸೀಮಿತವಾಗಿ ಇರ್ತದೆ, ಅದೆಲ್ಲ ಆಗ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂತ ಈ ಇಫ್ತಾರ್ ಕೂಟ ಈ ಸಮಾರಂಭ ಏನಿದೆ ಅಂದ್ರೆ ಎಲ್ಲ ಇದು ದೇಶಕ್ಕೆ ಒಂದು ಸಹಬಾಳತ್ವ. ಇದೇ ಸಂದರ್ಭದಲ್ಲಿ ಮುಸ್ಲಿಂ ಅಧಿಕಾರಿಗಳು, ಘಟಕದ ವ್ಯವಸ್ಥಾಪಕರು ಸೇರಿದಂತೆ ಇನ್ನಿತರೆ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಅಬ್ದುಲ್ ಲತೀಫ್, ಶಫಿ, ರಹೀಂ ಖಾನ್, ಹಬೀಬ್ ಪಾಷಾ, ವಕೀಲರಾದ ಜಹೀರುದ್ದೀನ್ ಇತರರು ಇದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.